नमस्कार स्नेहितरे, इवत्तु नानु कषाय माडक तोरिस्ता इदीनि। एनक्के अंत निमगेल्ल गोत्तिरुत्ते कषाय एनक्के माड्ता इदीनि अंत। एनेन ऐटम तगोंडिदीनि अंत नोडि, रोग निरोधक औषधि नोडि। इदन्न मनेयल्लि डैली माड्कोंडु इदन्न स्टाक् इट्कोंडु आचे होदाग ಒಳಗಡೆ ಬಂದಾಗೆಲ್ಲ ಕುಡಿಯಿರಿ, ಚೆನ್ನಾಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕುಡಿದ್ರೆ ಇದನ್ನ ಉಸಿರಾಟಕ್ಕೂ ಏನು ತೊಂದರೆ ಆಗಲ್ಲ. ನಾನು ಕುಡಿದು ಟ್ರೈ ಮಾಡಿದೀನಿ, ನಮ್ಮ ಮನೆಯಲ್ಲಿ ಎಲ್ಲರೂ ಕುಡಿತಾ ಇದ್ದೀವಿ. ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲರೂ ಇದೇ ಸಜೆಸ್ಟ್ ಮಾಡಿದ್ರು. ನೋಡಿ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದು ಶುಂಠಿ ತಗೊಂಡಿದ್ದೀನಿ, ಒಂದು 10 ಗ್ರಾಂ ಇದೆ ಶುಂಠಿ. ಇದು ನೋಡಿ, ಜೀರಿಗೆ ತಗೊಂಡಿದ್ದೀನಿ 1 ಸ್ಪೂನು, ಮೆಣಸು ತಗೊಂಡಿದ್ದೀನಿ 1/2 ಸ್ಪೂನು, ಇದು 1/4 ಟೀ ಸ್ಪೂನು ಧನ್ಯ ತಗೊಂಡಿದ್ದೀನಿ, 2 ನಿಂಬೆಹಣ್ಣು ಹೋಳು ಹಿಂಡಿರೋದು ಸಿಪ್ಪೆ, ಚಕ್ಕೆ, ಇದು ಲವಂಗ, ಇದು ಏಲಕ್ಕಿಕಾಯಿ ಬಿಡಿಸಿರೋದು ಸಿಪ್ಪೆ, ಬೆಲ್ಲ ತಗೊಂಡಿದ್ದೀನಿ, ಮತ್ತು 2 ಗ್ಲಾಸ್ ನೀರು ತಗೊಂಡಿದ್ದೀನಿ. ಇದು 4 ಜನಕ್ಕಾಗುತ್ತೆ. 2 ಗ್ಲಾಸ್ ನೀರು ಕುದ್ರೆ ಇದು 1.5 ಗ್ಲಾಸ್ ಆಗುತ್ತೆ. ನೋಡಿ ಈಗ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಏಕ್ ಕುದಿಸ್ಕೋಬೇಕಂತ. ನೀರಿದು ಮಳ್ಳಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಬಜ್ಜೆಚ್ಕೊತೀನಿ. ಜೀರಿಗೆ, ಮೆಣಸು, ಧನ್ಯ, ತುಂಬ ಏನು ನೈಸ್ ಮಾಡೋದು ಬೇಡ, ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕು. ಎಷ್ಟೊತ್ತು ಮಳ್ಬೇಕು ಇದು? ಇದು ಸ್ವಲ್ಪ ಮಳ್ಳಿದ ತಕ್ಷಣ ಹಾಕ್ತೀನಿ. ಬಿಪಿ ಶುಗರ್ ಇರೋಂಥವ್ರೆಲ್ಲ ಕುಡಿಬೋದಾ ಇದನ್ನ? ಯಾರು ಬೇಕಾದರೂ ಕುಡಿಬೋದು. ಇದು ಡಯಾಬಿಟೀಸ್ ಇರೋರು ಬೆಲ್ಲ ಎಸ್ಕೋಬೇಡಿ, ಹಾಗೆ ಕುಡೀರಿ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡೀರಿ. ಕಾಫಿ ಥರ ಒಂದೊಂದು ಸಿಪ್ ಕುಡಿಬೇಕು ಇದನ್ನು. ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಮಾಡಿ ಇಟ್ಕೊಂಬಿಟ್ಟು ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಯಾವ ಟೈಮಲ್ಲಾದರೂ ಕುಡಿಬೋದು ಇದನ್ನು. ಈ ನಿಂಬೆಹಣ್ಣು ಯಾಕೆ ಎಲ್ಲ ಹಿಂಡಿರೋದು ತಗೊಂಡಿದ್ದೀವಿ ಈ ಥರ? ಇಲ್ಲ, ಹಾಗೆ ಬೇಕಾದರೂ ಹಿಂಡ್ಕೋಬೋದು. ಇದು ಚೆನ್ನಾಗಿರುತ್ತೆ, ಮತ್ತು ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಇದು ನಿಂಬೆಹಣ್ಣು, ನಿಂಬೆಹಣ್ಣು ತುಂಬ ನ್ಯೂಸಲ್ಲಿ ಇದ್ದಿದೆ ಇವಾಗ, ಅದಕ್ಕೇ. ಶುಂಠಿ ಸ್ವಲ್ಪ ಜಜ್ಜಿಕೋಬೇಕು. ಶುಂಠಿ ಚೆನ್ನಾಗಿ ತೊಳ್ಕೊಂಡ್ರೆ ಸಾಕು, ಸಿಪ್ಪೆ ಮೇಲ್ಗಡೆ ಏನು ತೆಗಿಯೋದು ಬೇಡ. ಬೇಕಾದವರು ಅದನ್ನು ತೆಕ್ಕೊಬೋದು. ಹೌದು, ಇಲ್ಲಾಂದರೆ ಕ್ಲೀನಾಗಿ ತೊಳ್ಕೊಂಡು ಹಂಗೆಲ್ಲ ಹಾಕ್ತಾ ಇದ್ದೀನಿ ಇವಾಗ. ಬೇಕಿದ್ರೆ ತುಳಸಿ ಹಾಕೋಬೋದು. ಈಗ ಸ್ವಲ್ಪ ತುಳಸಿ ಮನೆ ಹತ್ರ ಸಿಗೋದು ಕಷ್ಟ ಇದೆ, ಬೇಕಾದರೆ ತುಳಸಿ, ವಿಳ್ಳೆದೆಲೆ ಅದೆಲ್ಲ ಹಾಕೋಬೋದು. ಎಷ್ಟೊತ್ತು ಕುದಿಬೇಕು ಈ ಥರ? ಇದು ಒಂದು 10 ನಿಮಿಷ ಕುದ್ರೆ ಸಾಕು. ಕಮ್ಮಿ ಉರಿ ಯಾವಾಗ ಮಾಡ್ಕೊಬೇಕು? ಇಲ್ಲ, ಜಾಸ್ತಿ ಉರಿದ್ರೆ ಏನಾಗಲ್ಲ, ನೀರಿದೆಯಲ್ಲ ಏನಾಗಲ್ಲ. ಸ್ಟೀಮ್ ತರ ಇದೆ ಆಲ್ಮೋಸ್ಟ್. ಸ್ಟೀಮ್ ತಗೊಳ್ಳುವಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೋ ಮೂಗುಗೆ, ಹೌದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಅವರು ಒಬ್ಬರು ಇದು ಸಜೆಸ್ಟ್ ಮಾಡಿದ್ರು ನನಗೆ, ಬರೀ ನೀವು ಇದು ಕುಡೀರಿ, ಏನದು ಜೀರಿಗೆ ಕುಡೀರಿ ಅಂತ ಸಜೆಸ್ಟ್ ಮಾಡೋಣ. ತುಂಬ ಕಾಲು ನೋವಿತ್ತು, ಅದನ್ನು ನಾನು ರೆಗ್ಯುಲರ್ ಒಂದು ವಾರ ಜೀರಿಗೆ ಪುಡಿ ಮಾಡಿಕೊಂಡು ಬಿಸಿನೀರಿಗೆ ಹಾಕ್ಕೊಂಡು ಕುಡಿದೆ. ನನಗೆ ಎದ್ದು ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಾಲು ನೋವಿತ್ತು. ನನಗೆ ಕಾಲು ನೋವು ಕಮ್ಮಿ ಆಗಿದೆ. ಅಂದರೆ ರೆಗ್ಯುಲರ್ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು ಜೀರಿಗೆ. ಜೀರಿಗೆ ಕಷಾಯ ಕುಡಿಬೇಕು. ಅಂದರೆ ಇದನ್ನು ಕುಡಿತಾ ಇದ್ದೀನಿ ಇವಾಗ, ಅಷ್ಟು ನನಗೆ ಕಾಲು ನೋವು ಇಲ್ಲ. ನೋಡಿ, ಆರ್ಥ್ರೈಟಿಸ್ ಅವರು ಕೂಡ ಇದನ್ನು ಉಪಯೋಗಿಸ್ಬೋದು. ನಿಮ್ಮ ಮಂಡಿ ನೋವು, ಕಾಲು ನೋವು ಏನಿದ್ರು ಅದು ಕಮ್ಮಿ ಆಗುತ್ತೆ. ನನಗೆ ಇದನ್ನು ಕುಡಿಬೇಕಂತ ಅವರು ಮಕ್ಕಳಿಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ನನಗೆ ಸಜೆಸ್ಟ್ ಮಾಡಿದ್ದು. ಅವ್ರ ಮಕ್ಕಳು ಅವ್ರ ಮನೇಲಿ ಇದನ್ನು ಎಲ್ಲ ಆಯುರ್ವೇದಿಕ್ಕು 3000 ರೂಪಾಯಿದು ಐಟಮ್ ತಂದು ಮಾಡೋರಂತೆ. ಇದೆಲ್ಲ ನಾವು ನೋಡಿ ಮನೇಲೇ ಇರೋ ಐಟಮಲ್ಲಿ ಮಾಡ್ಕೋಬೋದು, ದಿಢೀರ್ ಅಂತ ಸಿಗುತ್ತೆ. ಅವರೇ ನನಗೆ ಸಜೆಸ್ಟ್ ಮಾಡಿದ್ದು ಇದನ್ನು ಕುಡೀರಿ ಅಂತ. ಇದನ್ನು ನಾವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಯಾವುದೇ ಥರ ನೆಗಡಿ, ಕಫ, ಜ್ವರ ಆ ಥರ ಯಾವುದು ನಮಗೆ ಬಂದಿಲ್ಲ. ಅದೇ ಇದನ್ನು ನಾವು ರೆಗ್ಯುಲರ್ ಕುಡಿತಾ ಇದ್ದೀವಿ. ಯಾವಾಗ ಕೊರೋನಾ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದನೂ ನಾವು ರೆಗ್ಯುಲರ್ ಕುಡಿತಾ ಇದ್ದೀವಿ. ಯಾಕಂದರೆ ಮನೆಯಲ್ಲೇ ಇರುತ್ತೆ,
ನಾವೇನು ಗೊತ್ತಾ ಇದನ್ನು ಕುಡಿದ್ರೂ ಆರಾಮಾಗಿ ಅದು ಮೆಣಸು ಜೀರಿಗೆ ಅದು ಎಲ್ಲ ಫ್ಲೇವರ್ ಇರುತ್ತಲ್ಲ ಅದು ಕುಡಿದ ತಕ್ಷಣ ಗಂಟಲಿಗೆಲ್ಲ ಆರಾಮ ಅನಿಸುತ್ತೆ ಹೌದು ಇಮ್ಯುನಿಟಿ ಫುಲ್ ಬೂಸ್ಟ್ ಆಗುತ್ತೆ ಇದು ಕುಡಿಯೋದ್ರಿಂದ ಇದು ಮತ್ತೆ ನಾವು ಒಂದು ಗ್ಲಾಸ್ ನೀರು ಹಾಕಿ ಮತ್ತೆ ಒಂದ್ಸರಿ ಕುದಿಸ್ಕೋಬೋದು ಇದನ್ನ ಅಂದ್ರೆ ಇಷ್ಟ ಐಟಮ್ ಅಲ್ಲೇ ಮತ್ತೆ ಕುದಿಸ್ಕೋಬೋದು ಇದೆ ಇದೆ ಐಟಮ್ ಅಲ್ಲೇ ಹಾಗೆ ಇಟ್ಕೊಂಡು ಇದನ್ನ ಒಂದು ಎರಡು ಸರಿ ಕುದಿಸ್ಕೋಬೋದು ನೋಡಿ ಇದು ರೆಡಿ ಇದೆ ಇವಾಗ ಇದ ರಸ ಎಲ್ಲ ಬಿಟ್ಕೊಂಡಿದೆ ಇದು ಮತ್ತೆ ನಾವು ಯೂಸ್ ಮಾಡ್ಕೋಬೇಕಲ್ಲ ಇದು ನೀರು ಮಾತ್ರ ತಕ್ಕೊಂತ ಇದೀನಿ ನೀರು ಮಾತ್ರ ತಕ್ಕೊಂಡು ಇದು ಇನ್ನೊಂದು ಪಾತ್ರಕ್ಕೆ ಸೋಸ್ಕೊಂಡು ಯಾಕಂದ್ರೆ ಮತ್ತೆ ಯೂಸ್ ಮಾಡ್ಕೋಬೇಕಲ್ಲ ನಾವು ಇದನ್ನ ಏನು ಮಾಡ್ತೀನಿ ಇದಕ್ಕೆ ಈ ಬೆಲ್ಲ ಹಾಕಿ ಕುದಿಸ್ಕೋಬೇಕು ಇದಕ್ಕೆ ಈಗ ಇದು ನೋಡಿ ನಾನು ಬೆಲ್ಲ ಹಾಕ್ತಾ ಇದ್ದೀನಿ ನೀವು ಡಯಾಬಿಟಿಕ್ ಇರೋರು ಬೆಲ್ಲ ಹಾಕೋಬೇಡಿ ಇದು ಹಾಗೆ ಕುಡಿಬೋದು ಏನು ಅನ್ಸಲ್ಲ ಕಹಿ ಏನು ಅನ್ಸಲ್ಲ ಚೆನ್ನಾಗೇ ಅನಿಸುತ್ತೆ ಬೆಲ್ಲ ಹಾಕಿದ್ಮೇಲೆ ಎಷ್ಟೊತ್ತು ಕುದಿಸ್ಬೇಕು ಒಂದು ಎರಡು ನಿಮಿಷ ಬೆಲ್ಲ ಬೇಗ ಕರಗುತ್ತೆ ತುಂಬಾ ಏನು ಬೆಲ್ಲ ಹಾಕೋಬೇಡಿ ಒಂದು ಸ್ಪೂನ್ ಬೆಲ್ಲ ಹಾಕೊಳ್ಳಿ ಸಾಕು ನೋಡಿ ಈಗ ರೆಡಿ ಇದೆ ಆಫ್ ಮಾಡ್ತಾ ಇದ್ದೀನಿ ಬೆಲ್ಲ ಒಂದು ಎರಡು ನಿಮಿಷ ಕರಗೋಯ್ತು ಇದೇ ಪಾತ್ರೆಯಲ್ಲಿ ಕರಗಿಸ್ಬೋದಾಗಿತ್ತು ಇದು ಮತ್ತೆ ಇನ್ನೊಂದ್ಸರಿ ಯೂಸ್ ಆಗುತ್ತೆ ಅಂತ ಈ ಪಾತ್ರೆಯಲ್ಲಿ ನಾನು ಬೆಲ್ಲ ಕರಗಿಸ್ಲಿಲ್ಲ ಬಿಸಿ ನೋಡಿಕೊಂಡು ತಕ್ಕನಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರಿಸ್ಕೊಂಡು ಕುಡೀರಿ ಆದಷ್ಟು ಬಿಸಿ ಇರುವ ಕುಡಿದ್ರೇ ಒಳ್ಳೆಯದು ಕಷಾಯ ನಾವು ಕಾಫಿ ಟೀ ಬಿಸಿ ಹೇಗೆ ಕುಡಿತೀವಿ ಹಾಗೆ ಕುಡಿಬೇಕು ಹಾಗೆ ಕುಡಿದ್ರೇ ಆರಾಮ್ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಇದೆ ಕಷಾಯ ನೀವು ಒಂದ್ಸರಿ ಮಾಡಿ ಕುಡಿದು ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಂದು ಕಷಾಯ ತೋರಿಸ್ತೀನಿ ನೋಡಿ ಧನ್ಯವಾದ